ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಫ್ರೆಂಡ್ಸ್ ನೋಡಿ, ಇವಾಗ ತಾನೇ ಒಂದು ಪ್ರೊಫೈಲ್ನ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಈ ಪ್ರೊಫೈಲ್ ಪೀಣ್ಯ ಪ್ಲೇಸಿಂದ ಈ ಒಂದು ಪ್ರೊಫೈಲ್ ಡೀಟೇಲ್ಸ್ ಕೂಡ ಬಂದಿರುತ್ತೆ ಫ್ರೆಂಡ್ಸ್. ಪ್ರೊಫೈಲ್ ಮಾತ್ರ ಖಂಡಿತವಾಗಲೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಆಗುತ್ತೆ. ಕೊನೆವರೆಗೂ ನೋಡಿ. ನೋಡಿ, ಗಂಡ ತುಂಬ ದಪ್ಪ ಇದ್ದೀನಿ, ಮಾಡೋಕ್ಕೆ ಸರಿ ಆಗಲ್ಲ ಅಂತೇಳಿ ಸುಮ್ಮನೆ ಕಾರಣ ಹೇಳುತ್ತಾನೆ ಅನಿಸುತ್ತೆ. ನನಗೆ ತೃಪ್ತಿಪಡಿಸುವಂಥ ಒಬ್ಬ ಹುಡುಗ ಕೂಡ ಬೇಕು ಅಂತೇಳಿ ಈ ಒಂದು ಪ್ರೊಫೈಲ್ ಡೀಟೇಲ್ಸ್ನ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಸೊ ನೋಡಿ, ಪ್ರೊಫೈಲ್ ಕೊನೆವರೆಗೂ ನೋಡಿ, ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆಯೇ ನಿಮಗೇನಾದರೂ ಈ ಒಂದು ಎಬಿಲಿಟೀಸ್ ಇದ್ದರೆ ಖಂಡಿತವಾಗಲೂ ನಿಮ್ಮ ಒಂದು ಬಯೋಡೇಟಾನ ಕೂಡ ಶೇರ್ ಮಾಡ್ಬೋದು. ಇಲ್ಲ ಅಂದರೆ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಖಂಡಿತವಾಗಲೂ ಅವ್ರಿಗೆ ಕೂಡ ಶೇರ್ ಮಾಡಿ. ಈ ಒಂದು ಪ್ರೊಫೈಲ್ ಅವರಿಗಾದರೂ ಯೂಸ್ ಕೂಡ ಆಗುತ್ತೆ. ಬನ್ನಿ, ಇವರ ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ಪ್ರೊಫೈಲ್ ಯಾವ ರೀತಿಯಾಗಿದೆ, ಅವರ ಒಂದು ಬಯೋಡೇಟಾ ಆಗಿರ್ಬೋದು, ಜೀವನದಲ್ಲಿ ಯಾಕೆ ಈ ಥರ ಒಂದು ಬೇಸರ ಕೂಡ ಆಗಿದ್ದಾರೆ, ಹಾಗೆಯೇ ಯಾವ ರೀತಿಯಾದ ಒಬ್ಬ ಗಂಡು ಕೂಡ ಬೇಕಂತೇಳಿ ಪ್ರತಿ ಒಂದು ಮಾಹಿತಿ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಬನ್ನಿ. ಹೆಸರು ಯಾಮಿನಿ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಊರು ಬೆಂಗಳೂರಿನ ಪೀಣ್ಯ ಸೆಕೆಂಡ್ ಸ್ಟೇಜ್ ಅಂತೇಳಿ ಹೇಳ್ಕೊಂಡಿದ್ದಾರೆ. ವಯಸ್ಸು ಅವರಿಗೆ 32 ವರ್ಷ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಇದು ಅವರ ಒಂದು ವಯ ಆಗಿರುತ್ತೆ. ಕೆಲಸ, ಅವರ ಒಂದು ಗಂಡನ ಒಂದು ಕೆಲಸ ಕೂಡ ಹೇಳ್ಕೊಂಡಿದ್ದಾರೆ. ಕಂಪ್ಯೂಟರ್ ಆಪರೇಟರ್ ಆಗಿ ಕೆಲಸ ಕೂಡ ಮಾಡ್ತಿದ್ದಾರೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಇವರು ಹೌಸ್ ವೈಫ್ ಆಗಿರ್ತಾರೆ ಫ್ರೆಂಡ್ಸ್. ಯಾವುದೇ ರೀತಿಯ ಒಂದು ಔಟ್ಸೈಡ್ ಕೆಲಸ ಕೂಡ ಮಾಡಲ್ಲ. ಓನ್ಲಿ ಫಾರ್ ಮನೆಯಲ್ಲಿ ಕುಕ್ಕಿಂಗ್ ಆಗಿರ್ಬೋದು, ಅದನ್ನೆಲ್ಲ ಕೂಡ ನೋಡಿಕೊಂಡು ಚೆನ್ನಾಗಿ ಮನೆಯೆಲ್ಲ ಕೂಡ ಕ್ಲೀನ್ ಮಾಡ್ಕೊಂಡಿರ್ತೇನೆ ಅಂತ ಹೇಳ್ಕೊಂಡಿದ್ದಾರೆ. ಸಂಬಳ ಅವರ ಗಂಡನಿಗೆ ಒಂದು 28K ತನಕ ಪೇಮೆಂಟ್ ಕೂಡ ಸಿಗುತ್ತೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಅಂದರೆ ಅವರು ಒಂದು ಕಂಪನಿ ಬೇಸಲ್ಲಿ ಕೂಡ ಕೆಲಸ ಮಾಡೋದು. ಸೊ ಅವರಿಗೆ ಒಂದು 28K ತನಕ ಪೇಮೆಂಟ್ ಸಿಗುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ತೂತು ಸ್ವಲ್ಪ ದಪ್ಪ ಕೂಡ ಆಗಿದೆ ಅಂಥೇಳಿ ಅವರೇ ಸೆಲ್ಫ್ ಹೇಳ್ಕೊಂಡಿದ್ದಾರೆ. ಸೊ ಆ ಒಂದು ಕಾರಣಕ್ಕೆ ಗಂಡ ದಪ್ಪ ಅಂತ ಕೇತಿಲ್ಲ ಅಂಥೇಳಿ ಒಂದು ಮೇನ್ ರೀಸನ್ನು ಕೂಡ ಶೇರ್ ಮಾಡ್ಕೊಂಡಿದ್ದಾರೆ ಫ್ರೆಂಡ್ಸ್. ಹಾಗೆಯೇ ಮಕ್ಕಳು ಇನ್ನೂ ಕೂಡ ಆಗಿಲ್ಲ ಅಂಥೇಳಿ ಹೇಳ್ಕೊಂಡಿದ್ದಾರೆ. ಇದು ಒಂದು ತುಂಬಾ ಒಂದು ಬೇಸರ ಕೂಡ ಆಗುತ್ತೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಅವಕಾಶ ಬೆಂಗಳೂರು ಬಂದರೆ ನಾನು ಮಾತ್ರ ಕೊಡುತ್ತೇನೆ, ಇಲ್ಲ ಅದರ್ ಸೈಡ್ ನಾನು ಕೊಡಲಿಕ್ಕೆ ಆಗಲ್ಲ ಅಂತ ಹೇಳಿದ್ದಾರೆ ಫ್ರೆಂಡ್ಸ್. ಹಾಗೆಯೇ ಸಾಮಾನು ಸ್ವಲ್ಪ ದಪ್ಪ ಮತ್ತು ಉದ್ದ ಇರಬೇಕು ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಅಂದರೆ ಯಾವೊಬ್ಬ ಪರ್ಸನ್ ಬರ್ತಿರಲ್ಲ, ಸೊ ಈ ಒಂದು ನಿಮ್ಮ ಹತ್ರ ಇದ್ದರೆ ಮಾತ್ರ ನಾನು ಖಂಡಿತವಾಗಲೂ ಕಳಿಸ್ಕೊತೇನೆ ಅಂತ ಹೇಳ್ಕೊಂಡಿದ್ದಾರೆ. ಕಾಚ ಹೊರಗೆ ಹೋದಾಗ ಮಾತ್ರ ನಾನು ಹಾಕುತ್ತೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಇದಿಷ್ಟು ಫ್ರೆಂಡ್ಸ್ ಅವರ ಒಂದು ಪ್ರೊಫೈಲ್ನ ಒಂದು ಬೇಸಿಕ್ ಇನ್ಫಾರ್ಮೇಷನ್ ಆಗಿರುತ್ತೆ. ಹಾಗೆಯೇ ಬನ್ನಿ, ಇವರ ಒಂದು ಜೀವನದಲ್ಲಿ ಈ ಒಂದು ಪ್ರೊಫೈಲ್ನ ಕಳಿಸ್ಲಿಕ್ಕೆ ಒಂದು ಮೇನ್ ರೀಸನ್ಸ್ನ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಜೀವನದಲ್ಲಿ ಅನುಭವಿಸಿದ ಒಂದು ನೋವಿನ ಒಂದು ಕ್ಷಣಗಳು ಅಂತೇಳಿ ಈ ರೀತಿಯಾಗಿದೆ ಅಂತೇಳಿ ಅವರ ಒಂದು ಕಷ್ಟನ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ನಮ್ಮ ಮದುವೆ ಆಗಿ 5 ವರ್ಷಗಳು ಆಗಿದೆ, ಆದರೂ ಕೂಡ ಮಕ್ಕಳು ಆಗಿಲ್ಲ, ಅದು ತುಂಬಾ ಒಂದು ಬೇಸರ ಕೂಡ ಆಗುತ್ತೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಯಾಕಂದರೆ ನೋಡಿ, ಹೆಣ್ಣು ಮಕ್ಕಳಿಗೆ ಏನಿಲ್ಲ ಅಂದರೂ ಕೂಡ ಮಕ್ಕಳು ಇಂಪಾರ್ಟೆಂಟ್. ಸೊ ಹಾಗಾಗಿ ಯಾವುದೇ ಒಂದು ಗಂಡ ಅದೆಲ್ಲ ಇಲ್ಲ ಅಂದರೂ ಕೂಡ ಮಕ್ಕಳ ಜೊತೆ ಒಂದು ಟೈಮ್ ಕೂಡ ಸ್ಪೆಂಡ್ ಮಾಡ್ತಾ ಅವರ ಒಂದು ನೋವನ್ನು ಕೂಡ ಕಳೀತಾರೆ ಫ್ರೆಂಡ್ಸ್. ಸೊ ಹಾಗಾಗಿ ಈ ಒಂದು ಮಕ್ಕಳು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಸೊ ಅದು ಒಂದು ತುಂಬಾ ಒಂದು ಬೇಸರ ಕೂಡ ಆಗುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಗಂಡನಿಂದ ಸರಿಯಾಗಿ ಸುಖ ಇಲ್ಲ ಮತ್ತು ನೆಮ್ಮದಿ ಕೂಡ ಇಲ್ಲ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ನೋಡಿ, ಯಾಕೆ ನೆಮ್ಮದಿ ಇಲ್ಲ ಅಂದರೆ ಗಂಡ ಸರಿಯಾಗಿ ಮನೆಗೆ ಬರಲ್ಲ, ಒಬ್ಬಳೇ ಮನೆಯಲ್ಲಿ ಇದ್ದು ತುಂಬಾ ಒಂದು ಬೇಸರ ಕೂಡ ಆಗುತ್ತೆ. ಸೊ ಹಾಗಾಗಿ ಈ ಒಂದು ನೆಮ್ಮದಿ ಕೂಡ ಇಲ್ಲದ ಹಾಗೆ ಆಗಿದೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ನೋಡಿ, ಯಾಕಂದರೆ ಪ್ರತಿಯೊಬ್ಬರಿಗೂ ಕೂಡ ಗಂಡ ಜೊತೇಲಿ ಇಲ್ಲ ಅಂದರೂ ಕೂಡ ಬೇಗನೆ ಬಂದು, ಸೊ ಅವರಿಗೆ ಸ್ವಲ್ಪ ಟೈಮ್ನ ಕೂಡ ಸ್ಪೆಂಡ್ ಮಾಡಬೇಕಂತೇಳಿ ಅವರ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಬಟ್ ಇಲ್ಲಿ ಅವರ ಒಂದು ಗಂಡ ಬರೋದೇ ಒಂದು ಲೇಟ್ ಕೂಡ ಆಗುತ್ತೆ, ಮತ್ತು ಯಾವುದೇ ರೀತಿಯ ಒಂದು ನನ್ನ ಮೇಲೆ ಒಂದು ಕೇರ್ ಕೂಡ ಮಾಡಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಇನ್ನೊಂದು ನೋಡಿ, ಫ್ರೀ ಇದ್ದ ಒಂದು ಸಮಯದಲ್ಲಿ ಕೂಡ ಕರೆ ಮಾಡಿ ಮಾತನಾಡಬೇಕು ಅಂದರೆ ಯಾರೂ ಕೂಡ ಇಲ್ಲ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಇವನ್ ಗಂಡನಿಗೆ ಒಂದು ಮಾಡಿದರೂ ಕೂಡ ಕರೆಕ್ಟಾಗಿ ಅಲ್ಲಿ ರೆಸ್ಪಾನ್ಸ್ ಮಾಡಲ್ಲಂತೆ. ಸೊ ಹಾಗಾಗಿ ಯಾರೂ ಕೂಡ ಒಬ್ಬ ಹುಡುಗ ಕೂಡ ಇಲ್ಲ, ಯಾರೂ ಕೂಡ ಇಲ್ಲ ಅಂತ ಹೇಳ್ಕೊಂಡಿದ್ದಾರೆ. ನೀವು ಖಂಡಿತವಾಗಲೂ ಕೂಡ ಈ ಒಂದು ಆಪ್ಷನ್ ಏನಾದರೂ ಸಿಕ್ಕರೆ ನೀವು ಖಂಡಿತವಾಗಲೂ ಅವರ ಹತ್ರ ಮಾತಾಡಬಹುದು. ಹಾಗೆಯೇ ಗಂಡ ಕೆಲಸದಿಂದ ಮನೆಗೆ ಬಂದರೂ ಕೂಡ ಸರಿಯಾಗಿ ಜೊತೆಯಲ್ಲಿ ಇರಲ್ಲ, ಚೂರು ನನಗೆ ಒಂದು ಪ್ರೀತಿ ಕೂಡ ತೋರಿಸಲ್ಲ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಅಂದರೆ ಆಫ್ಟರ್ ದಟ್ ಅವರ ಒಂದು ವರ್ಕ್ ಕಂಪ್ಲೀಟ್ ಆದರೂ ಕೂಡ ಮನೆಗೆ ಬಂದರೂ ಅವರ ಜೊತೆ ಒಂದು ಟೈಮ್ನ ಕೂಡ ಸ್ಪೆಂಡ್ ಮಾಡಲ್ಲ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಅದೆಲ್ಲ ಕೂಡ ಅವರ ಒಂದು ಗಂಡನಿಂದ ಅನುಭವಿಸುತ್ತಿರುವ ಒಂದು ನೋವು ಅಂತೇಳಿ ಶೇರ್ ಮಾಡ್ಕೊಂಡಿದ್ದಾರೆ. ಹಾಗೆಯೇ ಈ ರೀತಿಯಾದ ಒಬ್ಬ ವರನ ಒಂದು ಗುಣಲಕ್ಷಣಗಳು ಇದ್ದರೆ ನಾನು
ನಡೆಯುತ್ತೆ, ನಾನು ಖಂಡಿತವಾಗಲೂ ಒಪ್ಕೊಂಡು ಜೊತೆಯಲ್ಲಿರುತ್ತೇನೆ ಅಂತ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಫಸ್ಟ್ ಒನ್ ನೋಡಿ, ಗಂಡಿಗೆ ವಯಸ್ಸಾಗಿದ್ದರೂ ಕೂಡ ಪರವಾಗಿಲ್ಲ, ಚೆನ್ನಾಗಿ ಮಾಡಿರುವಂಥ ಒಂದು ಅನುಭವ ಇರಬೇಕು, ಜೊತೆಗೆ ಜಾಸ್ತಿ ನನಗೆ ಸಮಯ ಕೊಡಬೇಕು ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಇಲ್ಲಿ ಟೈಮ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಕೊಂಡಿದ್ದಾರೆ. ಅವರ ಜೊತೆ ಒಂದು ಜಾಸ್ತಿ ಸಮಯ ಕಳೆಯುವಂಥ ಒಬ್ಬ ಒಳ್ಳೆಯ ಗಂಡು ಕೂಡ ಬೇಕು ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಜೊತೆಗೆ ಮೊದಲು ವಿಡಿಯೋ ಕಾಲ್ ಮಾಡಿ ಎಲ್ಲ ಕೂಡ ತೋರಿಸ್ಬೇಕು ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಅಂದರೆ ಯಾವಾಗ ನೀವು ನಂಬರ್ನ ಕೂಡ ಶೇರ್ ಮಾಡ್ಕೊಂಡಿರ್ತೀರ ಅವಾಗ ಫಸ್ಟು ವಿಡಿಯೋ ಕಾಲಲ್ಲಿ ಕೂಡ ಎಲ್ಲ ಶೋ ಮಾಡಬೇಕಂತ ಹೇಳ್ಕೊಂಡಿದ್ದಾರೆ. ನಂತರ ನನಗೆ ಇಷ್ಟ ಆದರೆ ನಾನೇ ಒಂದು ವಿಳಾಸ ಕೂಡ ಶೇರ್ ಮಾಡ್ತೇನೆ, ಅಲ್ಲಿಗೆ ಬಂದರೆ ಸಾಕು ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಅಂದರೆ ಪಿಣ್ಯ ನಿಯರ್ ಬೈ ಅವರ ಒಂದು ಮನೆ ಕೂಡ ಇದೆ, ಅಲ್ಲಿ ಶೇರ್ ಕೂಡ ಮಾಡ್ತಾರೆ, ಅಡ್ರೆಸ್ ನೀವು ಅಲ್ಲಿಗೆ ಹೋದರೆ ಸಾಕು ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಗಂಡ ಕೆಲಸಕ್ಕೆ ಹೋದ ಮೇಲೆ ಬರೋದು ತುಂಬಾ ಲೇಟ್ ಕೂಡ ಆಗುತ್ತೆ, ಸಂಜೆ ತನಕ ಚೆನ್ನಾಗಿ ಕೇದು ತೃಪ್ತಿ ಕೂಡ ಪಡಿಸಿದ್ರೆ ಸಾಕು ಅಂತೇಳಿ ಬೇಡ್ಕೊಂಡಿದ್ದಾರೆ ಫ್ರೆಂಡ್ಸ್. ಅಂದರೆ ಗಂಡ ಡೈಲಿ ಬರೋದೇ ಒಂದು ರೆಗ್ಯುಲರ್ ಒಂದು 10 o'clock ನಿಯರ್ ಬೈ ಅಂತೇಳಿ ಹೇಳ್ಕೊಂಡಿದ್ದಾರೆ. ಸೊ ನೀವು ಅಲ್ಲಿ ತನಕ ಚೆನ್ನಾಗಿ ಅವ್ರನ್ನ ಕೇದು ಕೂಡ ಸುಖಪಡಿಸಬಹುದು ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಅಷ್ಟೆಲ್ಲ ಮಾಡಿದರೆ ನೀವು ಖಂಡಿತವಾಗಲೂ ಸಾಯೋ ತನಕ ನಿಮ್ಮ ಜೊತೆ ನಾನು ಸಂಬಂಧ ಕೂಡ ಇಟ್ಟುಕೊಳ್ಳುತ್ತೇನೆ ಅಂತೇಳಿ ಅವರ ಒಂದು ಪ್ರಾಮಿಸ್ನ ಕೂಡ ಮಾಡಿದ್ದಾರೆ. ಇದು ಒಬ್ಬ ಹುಡುಗರ ಹತ್ರ ಇರಬೇಕಾದಂಥ ಒಂದು ಮೇನ್ ಒಂದು 5 qualities ಅಂತೇಳಿ ಹೇಳ್ಕೊಂಡಿದ್ದಾರೆ. ಈ ಒಂದು ಕ್ವಾಲಿಟೀಸ್ ಯಾರ ಹತ್ರನಾದರೂ ಇದ್ದರೆ ಖಂಡಿತವಾಗಲೂ ನೀವು ಕೂಡ ಕರೆ ಮಾಡಬಹುದು ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಹಾಗೆಯೇ ಬನ್ನಿ, ಅವರ ಒಂದು ಗಂಡನ ವರ್ಕ್ನ ಬಗ್ಗೆ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಗಂಡನ ಒಂದು ಕಂಪ್ಯೂಟರ್ ಆಪರೇಟರ್ ವರ್ಕ್ ಈ ರೀತಿಯಾಗಿ ಇರುತ್ತದೆ ನೋಡಿ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಕಂಪ್ಯೂಟರ್ ವರ್ಕ್ ಅಂದರೆ ಒನ್ ಟೈಪ್ ಆಫ್ ಎ ಒಂದು ಸೂಪರ್ ಕಂಪ್ಯೂಟರ್ ಏನಿರುತ್ತಲ್ಲ ಆ ಥರ ಒಂದು ಸಿಸ್ಟಮಲ್ಲಿ ಅವರು ಕೆಲಸ ಕೂಡ ಮಾಡ್ತಾರೆ ಅಂತ ಹೇಳ್ಕೊಂಡಿದ್ದಾರೆ. ಎ ರೆಸ್ಪಾನ್ಸಿಬಲ್ ಫಾರ್ ರನ್ನಿಂಗ್ ಆಲ್ ಕಂಪ್ಯೂಟರ್ ಆಪರೇಟರ್ಸ್ ಮೇಕಿಂಗ್ ಶೋರ್ ದಟ್ ಬೋತ್ ಕಂಪ್ಯೂಟರ್ ಸಿಸ್ಟಮ್ ಆ್ಯಂಡ್ ಹಾರ್ಡ್ವೇರ್ ಆರ್ ಇನ್ ಗುಡ್ ವರ್ಕಿಂಗ್ ಆರ್ಡರ್ ಅಟ್ ಆಲ್ ಟೈಮ್ಸ್. ಅಂದರೆ ಇವರ ಒಂದು ಕೆಲಸ ಏನಂದರೆ ಆ ಒಂದು ಕಂಪ್ಯೂಟರ್ ಆಪ್ರೇಟ್ ಮಾಡೋದು ಇವರ ಒಂದು ಮೇನ್ ಕೆಲಸ ಆಗಿರುತ್ತೆ. ಆ ಒಂದು ಸಿಸ್ಟಮ್ನ ಹಾರ್ಡ್ವೇರ್ ಆಗಿರ್ಬೋದು ಮತ್ತು ಗುಡ್ ವರ್ಕ್ ಯಾವೊಂದು ಟೈಮಲ್ಲಿ ಹೇಗೆಲ್ಲ ವರ್ಕ್ ಆಗುತ್ತೆ ಅದನ್ನು ಕರೆಕ್ಟಾಗಿ ಒಂದು ಕರೆಕ್ಷನ್ ಕೂಡ ಮಾಡೋದು ಅವರ ಒಂದು ಕೆಲಸ ಆಗಿರುತ್ತೆ. ದಿ ವರ್ಕ್ ಇನ್ ಎ ವೆರೈಟಿ ಆಫ್ ಡಿಫ್ರೆಂಟ್ ಇಂಡಸ್ಟ್ರೀಸ್ ಇನ್ ದ ಸೇಮ್ ಕೇಸಸ್ ವರ್ಕ್ ಇನ್ ಹೌಸ್ ಫಾರ್ ಸೋಲ್ ಕಂಪನಿ. ಅಂದರೆ ಈ ಒಂದು ಕಂಪನಿ ಅನ್ನೋದೇನಿದೆಯಲ್ಲ ಆ ಒಂದು ಕಂಪನಿಯ ಒಂದು ಸೋಲ್ ಪ್ರಾಪರ್ಟಿ ಮೇಲೆ ಇವರು ಕಂಪ್ಯೂಟರ್ ಕೂಡ ಆಪ್ರೇಟ್ ಮಾಡ್ತಾರೆ ಅಂತ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಒಂದೇ ಇಂಡಸ್ಟ್ರಿ ಆಗಿರ್ಬೋದು ಬಟ್ ಅಂದರೆ ಡಿಫ್ರೆಂಟ್ ಇಂಡಸ್ಟ್ರಿ ಆಗಿರ್ಬೋದು ಬಟ್ ಸೇಮ್ ಒಂದು ಕೇಸಸ್ ಕೂಡ ಇರುತ್ತೆ. ಸೊ ಅದನ್ನು ಹ್ಯಾಂಡಲ್ ಮಾಡೋದು ಇವರ ಒಂದು ಕೆಲಸ ಆಗಿರುತ್ತೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಆ ಒಂದು ಕೆಲಸದಲ್ಲಿ ಮೇನ್ ಒಂದು 5 ಒಂದು ಮೇನ್ ಆಪ್ರೇಟಿಂಗ್ ಏನಂದರೆ ಇನ್ಪುಟಿಂಗ್ ಮತ್ತು ಪ್ರೊಸೆಸಿಂಗ್ ಮತ್ತು ಔಟ್ಪುಟಿಂಗ್ ಸ್ಟೋರಿಂಗ್ ಮತ್ತು ಕಂಟ್ರೋಲಿಂಗ್ ಈ ಒಂದು 5 ಒಂದು ಪ್ರೈಮರಿ ಫಂಕ್ಷನಲ್ ಏನಿದೆಯಲ್ಲ ಈ ಒಂದು ಯೂನಿಟ್ಸ್ ತುಂಬಾ ಒಂದು ಇಂಪಾರ್ಟೆಂಟ್ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಇದು ಅವರ ಒಂದು ಗಂಡ ಮಾಡುವ ಒಂದು ಕೆಲಸ ಈ ರೀತಿಯಾಗಿರುತ್ತೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಬನ್ನಿ, ಅವರ ಒಂದು ಮನೆಯ ಒಂದು ಪ್ಲ್ಯಾನಿಂಗ್ನ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. 17x128 1.3 square feet ಒಂದು ಬ್ಯೂಟಿಫುಲ್ ಆಗಿರುವ ಒಂದು ಮನೆ ಕೂಡ ಇದೆ ಅಂತೇಳಿ ಆ ಒಂದು ಫ್ಲೋರ್ ಪ್ಲ್ಯಾನ್ನ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ ಫ್ರೆಂಡ್ಸ್. ಟೋಟಲ್ ಒಂದು 500 square feet ಕೂಡ ಆಗುತ್ತೆ ಇದು. ಸೊ ಇಲ್ಲೆಲ್ಲ ಕೂಡ ಮೆನ್ಷನ್ ಮಾಡಿದ್ದಾರೆ ನೋಡಿ. ಎಂಟ್ರಿ ಗೇಟ್ ಇದು ರೀತಿಯಾಗಿರುತ್ತೆ. ಇಲ್ಲಿಂದ ನಿಮಗೆ ರೈಟಿಗೆ ತಗೊಂಡ್ರೆ ಒಂದು ಡೈನಿಂಗ್ ಟೇಬಲ್ ಕೂಡ ಸಿಗುತ್ತೆ, ಹಾಗೆಯೇ ಸ್ಟ್ರೈಟಲ್ಲಿ ಬಂದರೆ ನಿಮಗೆ ಕಿಚನ್ ಸ್ಟೋರ್ ಕೂಡ ಸಿಗುತ್ತೆ ಫ್ರೆಂಡ್ಸ್. ಮತ್ತು ಒಳಗಡೆ ಹೋದರೆ ಒಂದು ಲಿವಿಂಗ್ ಹಾಲ್ ಕೂಡ ಇರುತ್ತೆ. ಇಲ್ಲಿ ಸಪ್ರೇಟಾಗಿ ಒಂದು ಸಿಸ್ಟಮ್ ಥರ ಎಲ್ಲ ಕೂಡ ಇಟ್ಕೊಂಡಿದ್ದಾರೆ ಫ್ರೆಂಡ್ಸ್. ಹಾಗೆಯೇ ನೀವು ಒಳಗಡೆ ಬಂದಾಗ ಇಲ್ಲಿ ನಿಮಗೆ ಒಂದು ಟೋಟಲಾಗಿ 2 bathrooms ಕೂಡ ಶೋ ಆಗುತ್ತೆ. ಇಲ್ಲಿ ಹಾಲ್ನವರು ಕೂಡ ಒಂದು ಯೂಸ್ ಮಾಡ್ಬೋದು ಮತ್ತು ಬೆಡ್ರೂಮ್ನ ಕೂಡ ಒಂದು ಯೂಸ್ ಕೂಡ ಮಾಡ್ಕೊತಾರೆ. ಮತ್ತು ಸಪ್ರೇಟಾಗಿ ಸ್ವಲ್ಪ ವಾಕಿಂಗ್ ಸಿಸ್ಟಮ್ನ ಕೂಡ ಮೇಲುಗಡೆ ಮಾಡ್ಕೊಂಡಿದ್ದೇವೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಇದಿಷ್ಟು ಫ್ರೆಂಡ್ಸ್ ಅವರ ಒಂದು ಪ್ರೊಫೈಲ್ನ ಒಂದು ಇನ್ಫಾರ್ಮೇಷನ್ ಆಗಿರುತ್ತೆ. ಪ್ರೊಫೈಲ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಮತ್ತು ಯಾರಿಗಾದರೂ ಈ ಒಂದು ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಮತ್ತು ಯಾರಿಗಾದರೂ ಮೋರ್ ಇನ್ಫಾರ್ಮೇಷನ್ ಬೇಕಾಗಿದ್ದರೆ ಚಾನಲ್ಗೆ ಜಾಯ್ನ್ ಆಗಿ ಫ್ರೆಂಡ್ಸ್. ಥ್ಯಾಂಕ್ ಯು.